ನಮಸ್ತೆ ಗೆಳೆಯರೆ. ಯಾವಾಗ ಒಬ್ಬ ವ್ಯಕ್ತಿ ಮೋಸವನ್ನು ಮಾಡುತ್ತಾನೆಯೋ ಆಗ ಆತನಿಗೆ ಖಂಡಿತವಾಗಿಯೂ ನಾಯಿ ನೆನಪಿಗೆ ಬರುತ್ತದೆ. ಅಂದರೆ ಸ್ನೇಹಿತರೆ, ನಿಮಗೆ ಒಂದು ವಿಷಯ ಗೊತ್ತಿದೆಯೇ? ನಾಯಿ ಅಳುವುದು ಕೂಡ ಮನುಷ್ಯರಿಗೆ ಸಂಬಂಧಪಟ್ಟ ವಿಷಯವಾಗಿದೆ. ಈ ನಾಯಿಗಳು ಏಕೆ ಅಳುತ್ತವೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಜಗತ್ತಿನಲ್ಲಿ ನಾಯಿಯನ್ನು ಅತಿ ನಿಯತ್ತಿನ ಪ್ರಾಣಿ ಅಂತ ನಂಬಲಾಗಿದೆ ಮತ್ತು ಹೇಳಲಾಗುತ್ತದೆ. ಮನುಷ್ಯನು ನಿಮ್ಮ ಮನೆಯ ಉಪ್ಪು ತಿಂದು ದ್ರೋಹ ಮಾಡಬಹುದು, ಆದರೆ ನಾಯಿಯು ಯಾವಾಗ ಒಂದು ಮನೆಯ ರೊಟ್ಟಿಯನ್ನು ತಿನ್ನುತ್ತದೆಯೋ ತನ್ನ ಕೊನೆ ಉಸಿರಿರುವವರೆಗೂ ಆ ಮನೆಯವರಿಗೆ ಮೋಸ ಮಾಡುವುದಿಲ್ಲ ಮತ್ತು ಅವರನ್ನು ಕಚ್ಚುವುದಿಲ್ಲ. ನಾಯಿಯ ಈ ಒಂದು ನಿಯತ್ತಿನ ಗುಣದಿಂದ ತುಂಬಾ ಜನರು ತಮ್ಮ ಮನೆಯಲ್ಲಿ ಸಾಕಲು ಇಷ್ಟಪಡುತ್ತಾರೆ. ಬೆಕ್ಕು ಕೂಡ ಸಾಕು ಪ್ರಾಣಿ, ಇದನ್ನು ಕೂಡ ಕೆಲವರು ಸಾಕುತ್ತಾರೆ, ಆದರೆ ಅಷ್ಟೊಂದು ನಿಯತ್ತಾಗಿ ಇರುವುದಿಲ್ಲ. ಒಂದು ದಿನ ಯಾವತ್ತಾದರೂ ನೀವು ಪ್ರೀತಿಯಿಂದ ಏನಾದರೂ ತಿನ್ನಿಸಿದರೆ ಅದು ತನ್ನ ಜೀವನದುದ್ದಕ್ಕೂ ಬಾಲವನ್ನು ಅಲ್ಲಾಡಿಸುತ್ತಾ ನಿಮ್ಮ ಹಿಂದೆ ಬರುತ್ತದೆ. ಇನ್ನು ಬೆಕ್ಕಿಗೆ ನೀವು ಹಾಲನ್ನು ಕೊಟ್ಟರೆ ಮಾರನೆಯ ದಿನ ನೀವು ಅದಕ್ಕೆ ಒಡೆದರೆ ಖಂಡಿತವಾಗಿ ಅದು ನಿಮ್ಮನ್ನು ಕಚ್ಚಲು ಪ್ರಾರಂಭ ಮಾಡುತ್ತದೆ. ನಾಯಿಯು ಮನುಷ್ಯನ ನಿಜವಾದ ಸ್ನೇಹಿತ ಆಗಿದೆ ಮತ್ತು ಅವರಿಗೆ ಆಗುವ ನೋವುಗಳ ಬಗ್ಗೆ ಅದು ಸರಿಯಾಗಿ ತಿಳಿದುಕೊಳ್ಳುತ್ತದೆ. ನೀವು ಯಾವತ್ತಾದರೂ ಯೋಚನೆಯನ್ನು ಮಾಡಿದ್ದೀರಾ ರಾತ್ರಿ ಹೊತ್ತು ನಾಯಿಗಳು ಯಾಕೆ ಬೊಗಳುತ್ತವೆ ಅಂತ, ಮತ್ತು ರಾತ್ರಿ ವೇಳೆ ನಾಯಿಗಳು ಅಳುವುದಕ್ಕೆ ಅಶುಭ ಅಂತ ಯಾಕೆ ಕರೆಯುತ್ತಾರೆ? ರಾತ್ರಿ ವೇಳೆ ನಾಯಿಗಳು ಅಳುತ್ತಿದ್ದರೆ ಅದು ಯಾರಾದರೂ ಸಾಯುವ ಸಂಕೇತವನ್ನು ತೋರಿಸುತ್ತದೆ, ಅಂದರೆ ಕುಟುಂಬದಲ್ಲಿ ಯಾರಾದರೂ ಸಾವು ಆಗುವ ಸಾಧ್ಯತೆ ಇದೆ ಅಂತ ಸೂಚಿಸುತ್ತದೆ. ಇದಲ್ಲದೆ ಹಲವಾರು ಜನರ ನಂಬಿಕೆಯ ಪ್ರಕಾರ ನಾಯಿಗಳು ಪ್ರೇತ ಪಿಚಾಚಿ ಆತ್ಮಗಳನ್ನು ನೋಡಬಲ್ಲವು, ಅಕ್ಕಪಕ್ಕ ನಡೆಯುವ ಘಟನೆಗಳ ಬಗ್ಗೆ ಮೊದಲೇ ತಿಳಿದಿರುತ್ತವೆ. ಇಂತಹ ಸ್ಥಿತಿಯಲ್ಲಿ ರಾತ್ರಿ ವೇಳೆ ಅಚಾನಕ್ಕಾಗಿ ನಾಯಿಗಳು ಅಳುವುದನ್ನು ಕಂಡರೆ ಇದರ ಅರ್ಥ ಯಾವುದಾದರೂ ಪ್ರೇತಕ್ಕೆ ಹೋಲಿಕೆ ಮಾಡಲಾಗುತ್ತದೆ. ಈ ಮಾತುಗಳು ಸತ್ಯವೇ ಆಗಿದೆ, ಆದರೆ ಒಂದು ವೇಳೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡುವುದಾದರೆ ಇದು ಏನೂ ಇರುವುದಿಲ್ಲ. ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ, ಇದರ ನಂತರ ಹಲವಾರು ಅಚ್ಚರಿಯ ವಿಷಯಗಳು ಮೂಡಿಬಂದಿದೆ. ನಾಯಿಗಳು ಅಳುವುದಕ್ಕೆ ವೈಜ್ಞಾನಿಕವಾಗಿ ಹೌಲ್ ಎಂದು ಕರೆಯುತ್ತಾರೆ. ನಾಯಿಗಳು ನರಿಗಳಂತೆ ಒಂದು ಜಾತಿಗೆ ಸೇರಿವೆ, ಹಾಗಾಗಿ ಹೆಚ್ಚಾಗಿ ನಾಯಿಗಳು ನರಿಗಳಂತೆ ವ್ಯವಹಾರ ಮಾಡುತ್ತದೆ. ಇಂತಿಷ್ಟು ಗಲ್ಲಿಗೆ ಇಂತಿಷ್ಟು ನಾಯಿಗಳು ಇರುತ್ತದೆ. ಇಲ್ಲಿ ಬೇರೆ ಯಾವುದಾದರೂ ನಾಯಿ ಸೇರಿಕೊಂಡರೆ ಅವುಗಳು ಸಿಟ್ಟಿನಲ್ಲಿ ಕಿರ್ಚಾಡುತ್ತವೆ, ಅದಕ್ಕಾಗಿ ಅವುಗಳು ಹೌಲನ್ನು ಮಾಡುತ್ತದೆ. ಹೌಲ್ ಅಂದರೆ ಇದು ನಾಯಿಗಳ ಭಾಷೆ ಕೂಡ ಆಗಿದೆ. ಸಾಮಾನ್ಯವಾಗಿ ನಾಯಿಗಳಿಗೆ ಪಾತ್ರೆಗಳ ಶಬ್ದ, ಸಮಾರಂಭದ ಶಬ್ದ ಇಷ್ಟ ಆಗುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಅವುಗಳು ಕಿರುಚುತ್ತವೆ, ವಿರೋಧ ಮಾಡುತ್ತವೆ. ಇನ್ನು ಅಪರಿಚಿತ ವ್ಯಕ್ತಿಗಳು ಗಲ್ಲಿಯಲ್ಲಿ ಬಂದರೆ ಆಗ ಅವು ತಮ್ಮ ಜೊತೆಯಲ್ಲಿ ಇರುವ ನಾಯಿಗಳಿಗೆ ಆ ವ್ಯಕ್ತಿಗಳ ಮೇಲೆ ದೃಷ್ಟಿ ಇಡಲು ಹೇಳುತ್ತದೆ. ಇದರಿಂದ ಮನುಷ್ಯನಿಗಿಂತ ನಾಯಿಯು ತುಂಬಾ ನಿಯತ್ತಿನ ಪ್ರಾಣಿ ಅಂತ ತಿಳಿದು ಬರುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.